ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ಸುಲಭವಾಗಿ ಹಾಗೂ ಬೇಗನೆ ಮಾಡಿಕೊಳ್ಳಬಹುದಾದ ಕಾಂಬೋ ರೆಸಿಪಿಯನ್ನು ತೋರಿಸಿಕೊಡ್ತಾ ಇದ್ದೇನೆ. ಅದುವೇ ಜೀರಾ ರೈಸ್ ಮತ್ತು ಪಾಲಕ್ ಮೂಂಗ್ ದಾಲ್. ಇದನ್ನು ನೀವು ಲಂಚ್ ಅಥವಾ ಡಿನ್ನರ್ಗೆ ಸರ್ವ್ ಮಾಡ್ಬೋದು, ಅಥವಾ ಲಂಚ್ ಬಾಕ್ಸಿಗೆ ಕೂಡ ಹಾಕಿಕೊಡಬಹುದು. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕಪ್ ಹೆಸರು ಬೇಳೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ದಾಲ್ ಮಾಡ್ತೀರಾ ಅದರ ಬೇಸಿಸ್ ಮೇಲೆ ಹೆಸರು ಬೇಳೆಯನ್ನು ತೆಗೆದುಕೊಳ್ಳಿ. ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳೆದು 15 ನಿಮಿಷಗಳ ಕಾಲ ನೆನೆಯಲು ಬಿಡಿ. ಇಲ್ಲಿ ನೆನೆಸುವ ಅವಶ್ಯಕತೆ ಇಲ್ಲ, ಹಾಗೆಯೇ ಬೇಯಿಸಿಕೊಳ್ಳಬಹುದು. ಆದರೆ ನೆನೆಸಿದರೆ ಬೇಗನೆ ಬೇಯುತ್ತದೆ. ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಟುಕೊಂಡಿದ್ದೇನೆ. ಈಗ ಇದನ್ನು ಸಣ್ಣಗೆ ಹೆಚ್ಚಿಕೊಳ್ಳೋಣ. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಮತ್ತು ಕಬ್ಬಿಣ ಅಂಶ ಇದೆ. ಹೃದಯದ ಆರೋಗ್ಯಕ್ಕೆ ಪಾಲಕ್ ತುಂಬ ಒಳ್ಳೆಯದು. ಚರ್ಮದ ಕಾಂತಿಗೆ, ಮಲಬದ್ಧತೆಗೆ ಹಾಗೂ ಇನ್ನೂ ಅನೇಕ ಆರೋಗ್ಯಕರ ಗುಣಗಳಿವೆ. ನಾವು ಎಷ್ಟೇ ಕ್ವಾಂಟಿಟಿ ಸೊಪ್ಪುಗಳನ್ನು ಹಾಕಿದರೂ ಕೂಡ ಅದು ಬೆಂದಾಗ ಮುದ್ದೆಯಾಗಿ ಕಮ್ಮಿಯೇ ಅನಿಸುತ್ತದೆ. ನಾನು ಕುಕ್ಕರಲ್ಲಿ ತುಂಬ ಸುಲಭವಾಗಿ ದಾಲನ್ನು ಮಾಡುವುದನ್ನು ತೋರಿಸಿಕೊಡ್ತಾ ಇದ್ದೇನೆ. ನೆನೆಸಿದ ಹೆಸರು ಕಾಳನ್ನು ಕುಕ್ಕರಲ್ಲಿ ಹಾಕಿದ್ದೇನೆ. ಈಗ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಹಾಗೂ ಟೊಮೆಟೋವನ್ನು ಹಾಕ್ತಾ ಇದ್ದೇನೆ. ಜೊತೆಗೆ ಈಗಾಗಲೇ ಹೆಚ್ಚಿಟ್ಟುಕೊಂಡಿರುವ ಪಾಲಕ್ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹುಡಿ, ಒಂದು ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ. 2 ಕಪ್ ನೀರನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿದರೆ ಸಾಕು. ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ 1 ಟೇಬಲ್ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವಿಲ್ಲಿ 1 ಟೇಬಲ್ಸ್ಪೂನ್ ತುಪ್ಪವನ್ನು ಕೂಡ ಬಳಸಬಹುದು. ಈಗ ದೊಡ್ಡ ಉರಿಯಲ್ಲಿ 2 ವಿಸಿಲ್ ಬರುವ ತನಕ ಬೇಯಿಸಿಕೊಳ್ಳೋಣ. ದಾಲ್ ಬೇಯ್ತಾ ಇರಬೇಕಾದ್ರೆ ನಾವು ಜೀರಾ ರೈಸನ್ನು ಮಾಡಿಕೊಳ್ಳೋಣ. ಒಂದು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ 1 ಟೇಬಲ್ಸ್ಪೂನ್ ಎಣ್ಣೆ ಮತ್ತು 1 ಟೇಬಲ್ಸ್ಪೂನ್ ತುಪ್ಪವನ್ನು ಹಾಕಿಕೊಂಡಿದ್ದೇನೆ. ಈಗ 1 ಟೇಬಲ್ಸ್ಪೂನ್ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ನಾನು ಕುಕ್ಕರ್ನಲ್ಲಿ ತುಂಬ ಸುಲಭವಾಗಿ ಹಾಗೂ 10 ನಿಮಿಷದ ಒಳಗೆ ಜೀರಾ ರೈಸನ್ನು ಮಾಡುವುದನ್ನು ತೋರಿಸಿಕೊಡ್ತಾ ಇದ್ದೇನೆ. ತುಂಬ ರುಚಿಯಾಗಿ ಕೂಡ ಇರ್ತದೆ. 1-2 ನಿಮಿಷಗಳ ಕಾಲ ಜೀರಿಗೆಯನ್ನು ಚೆನ್ನಾಗಿ ಹುರಿದ ನಂತರ 2 ಕಪ್ ಸೋನಾ ಮಸೂರಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ನೀವಿಲ್ಲಿ ಬಾಸ್ಮತಿ ಅಕ್ಕಿಯನ್ನು ಕೂಡ ಬಳಸಬಹುದು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ 1 ಕಪ್ ಅಕ್ಕಿಗೆ 2 ಗ್ಲಾಸ್ ನೀರಿನಂತೆ ನಾನಿಲ್ಲಿ 2 ಕಪ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಹಾಗಾಗಿ 4 ಗ್ಲಾಸ್ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ದೊಡ್ಡ ಉರಿಯಲ್ಲಿ 3 ವಿಸಿಲ್ ಬರುವ ತನಕ ಬೇಯಿಸಿಕೊಳ್ಳೋಣ. ಪಾಲಕ್ ಮೂಂಗ್ ದಾಲ್ ರೆಡಿಯಾಗಿದೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ? ರುಚಿನೂ ಅಷ್ಟೇ ಚೆನ್ನಾಗಿರುತ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಸಾಸಿವೆಯನ್ನು ಸಿಡಿಸಿ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಪಾಲಕ್ ಮೂಂಗ್ ದಾಲ್ ಸಿದ್ಧವಾಗುತ್ತದೆ. ಜೀರಾ ರೈಸ್ ಕೂಡ ಬೆಂದಿದೆ. ಬನ್ನಿ ನೋಡೋಣ. ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಿದ್ದಂಗೆ ತುಂಬ ಘಮ ಘಮ ಅಂತ ಬರ್ತಾ ಇದೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಜೀರಾ ರೈಸ್ ಮತ್ತು ಮೂಂಗ್ ದಾಲ್ ಒಂದು ಒಳ್ಳೆಯ ಕಾಂಬಿನೇಷನ್. ತಿನ್ನಲು ತುಂಬ ರುಚಿಯಾಗಿರುತ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.